ಯಾಕಂತ ಹೇಳಿದ್ರೆ ಕಾರ್ಗಿಲ್ನಲ್ಲಿ ಯುದ್ಧ ಮಾಡುವ ಒಬ್ಬ ಯೋಧನಿರ್ಲಿ, ಮಡಿಕೇರಿ ಕಾಡನ್ನು ರಕ್ಷಣೆ ಮಾಡುವ ಒಬ್ಬ ಫಾರೆಸ್ಟರ್ ಇರಲಿ, ಇಬ್ಬರು ದೇಶಕ್ಕಾಗಿ ಕೆಲಸ ಮಾಡ್ತಾ ಇರೋರು ತಾಯಿಗೆ ಫೋನ್ ಮಾಡಿದ್ರು, ನೋಡಿ ನಿಮ್ಮ ಮಗನನ್ನು ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದೇವೆ, ನೀವು ಸ್ವಲ್ಪ ನೋಡಿಕೊಳ್ಳಿ, ನಾವು ನಮ್ಮ ಕೆಲಸವನ್ನೆಲ್ಲ ಮಾಡಿ ಆಯಿತು, ನೀವು ನೋಡಿಕೊಳ್ಳಿ ಅಂತ ಅವರು ಹೋದರು. ಅಲ್ಲಿ ಇವರು ಅಡ್ವಾನ್ಸ ಕಟ್ಟಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಡ್ಮಿಷನ್ ಮಾಡಿ, ಇದು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿದ್ದು ಹೋದದ್ದಷ್ಟೇ. ತಾಯಿ ಬಂದು ನೋಡುವಾಗ ಅವಳು ತನ್ನ ಮನೆ ಉಂಟಲ್ಲ 5 ಸೆಂಟ್ಸಲ್ಲಿ ಮನೆಯನ್ನು ರಜ್ ಮಾಡಿದಾಗಿ 36,000 ಸಿಕ್ಕಿತ್ತು. 36,000 ತಂದು ಕೊಟ್ಟರು. ಅವರು 2-3 ಆಪರೇಷನ್ ಮಾಡಿದ್ರು ಅದು ಖಾಲಿ ಅದಾಯಿತು. ಅದು ಮುಗಿದ ಕೂಡಲೇ ಅವರು ಇವನನ್ನು ಎತ್ತಿಕೊಂಡು ಆ್ಯಂಬುಲೆನ್ಸ್ನಲ್ಲಿ ಹಾಕಿ ನೇರವಾಗಿ ಬ್ರಹ್ಮಾವರಕ್ಕೆ ಬಂದು ಅವರ ಮನೆಯಲ್ಲಿ ಬಿಟ್ಟುಕೊಂಡು ನಮಸ್ಕಾರ, ನೀವು ಎಂತ ಬೇಕಾದ್ರೆ ಮಾಡಿ ಅಂತ ಹೋದರು. ಇಂತಹ ಒಂದು ಘಟನೆಯಲ್ಲಿ ಇಂಪಾರ್ಟೆಂಟ್ ಎಂತ ಅಂತೇಳಿದರೆ, ನಮ್ಮ ಆರ್ಗನೈಸೇಷನ್ನಲ್ಲಿ ಯಾರು ಭಿಕ್ಷುಕರನ್ನು ನಾವು ಸೃಷ್ಟಿ ಮಾಡಿಲ್ಲ. ಆದರೆ ಇದೀ ನನ್ನ ಆರ್ಟಿಕಲ್, ನಾನು ಉದಯವಾಣಿಯಲ್ಲಿ ಆರ್ಟಿಕಲ್ ಟ್ರಾನ್ಸ್ಲೇಟ್ ಆಗಿ ಎಲ್ಲ ಗಲ್ಫ್ ನ್ಯೂಸ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಆಗಿ ಬಂದಿದೆ. ಇಂಥ ಪ್ರಕರಣ ಯಾರಿಗೂ ಆಗಬಾರ್ದು, ಅದಾಗಬಾರ್ದು, ಇದಾಗಬಾರ್ದು ಅಂತ. ಇದೊಂದು ನಿನ್ನೆ ನೀವು ಹೇಳಿದ ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಪ್ರಸಂಗದಲ್ಲಿ ಇದು. ಇದು ಒಂದು ಮನೋಹರ ಎಂಬ 19 ವರ್ಷ ಯುವಕನ ಕತೆ. ಅವನು 19 ವರ್ಷ ಇರುವಾಗ ಬ್ರಹ್ಮಾವರದವ, ಅಲ್ಲಿ 5 ಸೆಂಟ್ಸ್ ಕಾಲೋನಿಯಲ್ಲಿ ವಾಸ. ತಂದೆ ಫಾರೆಸ್ಟರ್, ಮಡಿಕೇರಿಯ ವಿರಾಜಪೇಟೆ ವಿಭಾಗದಲ್ಲಿ, ವನ ವಿಭಾಗದಲ್ಲಿ ಫಾರೆಸ್ಟರ್ ಆಗಿದ್ದರು. ಅವರಿಗೆ ಒಂದೇ ದಿವಸ ಈ ಗಂಧ ಕಳ್ಳ ಸಾಗಣೆಗಾರರು ಗುಂಡು ಹೊಡೆದು ಕೊಂದಾಕಿದ್ರು. ತಂದೆಯನ್ನು ಕೊಂದಾಕಿದಾಗ ಕಂಪ್ಯಾಷನೇಟ್ ಗ್ರೌಂಡ್ನಲ್ಲಿ ಮಗನಿಗೆ ಕೆಲಸ ಸಿಕ್ಕಿತು. ಅವರು 19 ವರ್ಷ ಅಷ್ಟೇ, ಅವನಿಗೆ ಕೆಲಸ ಸಿಕ್ಕಿತು. ಅವನಿಗೇನು ವಿದ್ಯೆಗಿದ್ದೇನು ಹತ್ತಿರಲಿಲ್ಲ, ಆಯ್ತಪ್ಪ ಅದು. ಅವನು ಅವನಿಗೆ 2-3 ತಿಂಗಳು ಟ್ರೈನಿಂಗ್ ಮಾಡಿದರು ಅಲ್ಲಿ, ಇಲ್ಲಿ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಹಾಕಿಕೊಂಡು ಅದೇ ಫಾರೆಸ್ಟ್ರಿ ಆಫೀಸ್ನ ರೇಂಜ್ ಆಫೀಸ್ನಲ್ಲಿ ಅವನಿಗೆ ಕೆಲಸ, ಫಾರೆಸ್ಟರ್ ಹುದ್ದೆ. ಇವನು ಕೆಲವು ತಿಂಗಳುಗಳ ಕಾಲ ಅಲ್ಲಿ ಫಾರೆಸ್ಟರ್ ಹುದ್ದೆಯನ್ನು ಮಾಡ್ತಾ ಇರುವಾಗ ಒಂದು ದಿವಸ ಇವನಿಗೂ ಹೊಡೆದ್ರು. ಹೊಡೆದುಕೊಂಡು ಇವನು ಒಂದು ಮಾರ್ಗದ ಮಧ್ಯದಲ್ಲಿ ಗುಂಡೇಟಿನಿಂದ ಸಿಡ್ಕೊಂಡು ಬಂದ. ಗುಂಡಂದ್ರೆ ಎಂತ ಅದು, ಅದು ಆನೆಗೆ ಹೊಡೆಯುವಂಥದ್ದು, ಪೈಲಟ್ಸ್ ಹೀಗೆ ಹೋಗ್ತದೆ. ಹೋದದ್ದು ಅವನ ಬೆನ್ನಿಯಿಂದ ಹೊಡೆದು ಸುಮಾರು ಅವನಿಗೆ ಎಲ್ಲ ತೊಂದರೆ ಆಗಿದೆ. ಕಾರ್ತೋಸ್ ಏನು ಹೇಳ್ತಿದ್ರು? ಹೌದು, ಅದಕ್ಕೆ ಊರಿನವರೆಲ್ಲ ಮತ್ತು ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಜೀಪ್ನಲ್ಲಿ ಅವರಿಗೆ ತಂದರೆ ಎಂತ ಮಾಡೋದಂತೇಳಿ ಕೂಡ ಕಲ್ಲಿಕೋಟೆ ತಗೊಂಡು ಹೋದರು. ಅಲ್ಲಿ ವಿರಾಜಪೇಟೆಯಿಂದ ಕಲ್ಲಿಕೋಟೆಗೆ ಹತ್ತಿರ ಅಲ್ಲಿ ತಗೊಂಡೋಗಿ ಅವರು ಒಂದು 20-25 ತೆಗೆದ್ರಂತೆ. ಎಷ್ಟು ಒಳಗೆ ಹೋಗಿತ್ತು ಅಂತ ಗೊತ್ತಿಲ್ಲ ಯಾರಿಗೂ. ಒಂದು 25 ಪ್ಯಾಲೆಟ್ಸ್ ಎಲ್ಲ ತೆಗೆದ್ರು. ಇಲ್ಲ, ಇದು ಇನ್ನೂ ಸಹ ತುಂಬ ಉಂಟು, ಕೆಲವು ಕಿಡ್ನಿ ಹತ್ತಿರ ಉಂಟು, ಆದ್ದರಿಂದ ನೀವು ನೇರವಾಗಿ ಮಂಗಳೂರಿನ ದೊಡ್ಡ ಆಸ್ಪತ್ರೆಗೆ ತಗೊಂಡು ಹೋಗಬೇಕು ಅಂತ ಅಲ್ಲಿ ತಗೊಂಡು ಬಂದರು. ಮಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಅಡ್ಮಿಟ್ ಮಾಡಿ ಅವರಿಗೆ ತಾಯಿಗೆ ಫೋನ್ ಮಾಡಿದರು, ನೋಡಿ ನಿಮ್ಮ ಮಗನನ್ನು ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದೇವೆ, ನೀವು ಸ್ವಲ್ಪ ನೋಡಿಕೊಳ್ಳಿ, ನಾವು ನಮ್ಮ ಕೆಲಸವನ್ನೆಲ್ಲ ಮಾಡಿ ಆಯಿತು, ನೀವು ನೋಡಿಕೊಳ್ಳಿ ಅಂತ ಅವರು ಹೋದರು. ಅಲ್ಲಿ ಇವರು ಅಡ್ವಾನ್ಸ ಕಟ್ಟಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅಡ್ಮಿಷನ್ ಮಾಡಿ, ಇದು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿದ್ದು ಹೋದದ್ದಷ್ಟೇ. ತಾಯಿ ಬಂದು ನೋಡುವಾಗ ಎಂತ ನೋಡೋದು, ಅವ್ರು ಹೇಳಿದಂತೆ, ನೋಡಿ ನಾವು ಎಕ್ಸ್ರೇ ತೆಗೆದು ನೋಡಿದ್ದೇವೆ, ಇನ್ನೂ ಸುಮಾರು 70-80 ಪ್ಯಾಲೆಟ್ಸ್ ಒಳಗೆ ಉಂಟು, ಕೆಲವು ಕಿಡ್ನಿ ಹತ್ತಿರ ಎಲ್ಲ ಉಂಟು, ಸೀರೀಸ್ ಆಫ್ ಆಪರೇಷನ್ಸ್ ಬೇಕು, ಕಡಿಮೆ ಅಂದರೆ ಒಂದು 10-12 ಆಪರೇಷನ್ ಬೇಕು, ಕೆಲವು ಎದ್ದೇ ಒಂದೇ ಸರ್ತಿ ಹೇಳಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನೀವೊಂದು ಹಣದ ಅರೇಂಜ್ಮೆಂಟ್ ಮಾಡಿ ಅಂತ. ಅವಳು ತನ್ನ ಮನೆ ಉಂಟಲ್ಲ 5 ಸೆಂಟ್ಸಲ್ಲಿ ಮನೆಯನ್ನು ರಜ್ ಮಾಡಿದಾಗಿ 36,000 ಸಿಕ್ಕಿತ್ತು. 36,000 ತಂದು ಕೊಟ್ಟರು. ಅವರು 2-3 ಆಪರೇಷನ್ ಮಾಡಿದರು ಅದು ಖಾಲಿ ಅದಾಯಿತು. ಅದು ಮುಗಿದ ಕೂಡಲೇ ಅವರು ಇವನನ್ನು ಎತ್ತಿಕೊಂಡು ಆ್ಯಂಬುಲೆನ್ಸ್ನಲ್ಲಿ ಹಾಕಿ ನೇರವಾಗಿ ಬ್ರಹ್ಮಾವರಕ್ಕೆ ಬಂದು ಅವರ ಮನೆಯಲ್ಲಿ ಬಿಟ್ಟುಕೊಂಡು ನಮಸ್ಕಾರ, ನೀವು ಎಂತ ಬೇಕಾದರೆ ಮಾಡಿ ಅಂತ ಹೋದರು. ಹೋಗುವಾಗ ಆ್ಯಂಬುಲೆನ್ಸ್ನವ ಹೇಳಿದಂತೆ, ಅವನಿಗೆ ತುಂಬ ಪಾಪ ಕಂಡಿತ್ತು ಇದೆಲ್ಲ ಮಾಡಿದಾಗ,
ನೀವು ಏನಾದರೂ ಬೇಕಾಗಲಿ ಇಲ್ಲಿ ರವೀಂದ್ರ ಶರ್ಮಾಗ್ ಇದ್ದಾರೆ, ನೀವು ಅಲ್ಲಿ ಹೋಗಿ ಅಂತ ಅದೊಂದು ಇನ್ಫಾರ್ಮೇಷನ್ ಕೊಟ್ಟು ಹೋದ. ಅವ್ರು ಹೇಳಿದ್ದು ಎಲ್ಲಿದ್ದಾರೆ ಎಲ್ಲಿದ್ದಾರೆ, ಅವ್ರು ಇಲ್ಲಿ ಉಡುಪಿಯಲ್ಲಿದ್ದಾರೆ, ನೀವು ಅಡ್ರೆಸ್ ಕೊಟ್ಟ. ತಾಯಿ ಬರುವಾಗ ಅದರದ್ದು ಅಳು ಎಂತ ಮಾಡೋದು, ನನಗೆ ಒಬ್ಬರೇ ಈಗ ಮಗ, ಇನ್ನೊಬ್ಬ ತುಂಬ ಸಣ್ಣವ, ಈಗ ನಮ್ಮ ಜೀವನಕ್ಕೆ ಇದೇನೇ ಒಂದು ಸೋರ್ಸ್ ಆಫ್ ಇನ್ಕಮ್, ಬೇರೆ ಯಾರೂ ಇಲ್ಲ ಅಂತ ಅವ್ರು ಹೇಳಿ. ಇನ್ನು ಶಾಲೆಗೆ ಹೋಗುವ ಸಣ್ಣ ಮಗು ಇದ್ದಾನೆ, ನನಗೆ ಒಂದು ಮದುವೆ ಆಗಬೇಕಾದ ಒಂದು ಹುಡುಗಿ ಇದೆ, ನಾನು ಏನು ಮಾಡಲಿ ಅಂತೇಳಿ ಗೋಳಾಡಿದ್ರು. ಆಯ್ತಮ್ಮ ನೋಡೋಣ ಅಂತೇಳಿ ನೇರವಾಗಿ ಮನೆಗೆ ಹೋದಾಗ, ಆ ಮನೆಯಲ್ಲಿ ನಾನು ಅವರಿಗೆ ನೇರವಾಗಿ ಮನೆ ಹೋದಾಗ ಈ ಸ್ಥಿತಿಯಲ್ಲಿ ಅವ್ರನ್ನು ಕಂಡೆ. ಈ ಸ್ಥಿತಿಯನ್ನು ಅವರಿಗೆ ಕಂಡಾಗ ಅವನಿಗೆ ಇನ್ನೂ ಜೀವಂತ ಇದ್ದ, ಕಾನ್ಶಿಯಸ್ ಇದ್ದಾನೆ. ನಾನು ಹೇಳಿದೆ ಕೂಡಲೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು, ಯಾಕಂದರೆ 4-5 ದಿವಸಕ್ಕಿಂತ ಜಾಸ್ತಿ ಸೀಸದ ಪೆಲೆಟ್ ಒಳಗಿದ್ದರೆ ಲೆಡ್ ಪಾಯ್ಸನ್ ಆಗ್ತದೆ, ಕೂಡಲೇ ಇಮಿಡಿಯೇಟ್ಲಾಗಿ ಅಂತ ನನ್ನ ಕಾರ್ನಲ್ಲೇ ತೆಗೆದುಕೊಂಡು ಬಂದು ನಾನು ಇಲ್ಲಿ ಹಾಕಿದೆ, ಕೆ ಎಮ್ ಸಿಗೆ ಹಾಕಿದೆ. ಇಲ್ಲಿ ಡಾಕ್ಟರ್ ಶ್ರೀಪತಿ ರಾಯ್ ಹತ್ರ ಹೇಳಿದೆ, ಶ್ರೀಪತಿ ಏನಾದರೂ ಮಾಡಿಕೊಂಡು ಹೇಗೆ ಎಲ್ಲವನ್ನು ನನಗೆ ಹೇಳಬೇಕು. ಆಯಿತು ಅಂತ ಅವರು ಎಕ್ಸ್ರೇ ತೆಗೆದರು. ಎಕ್ಸ್ರೇ ತೆಗೆದು ನೋಡಿದಾಗ ಸಾಧಾರಣ 70-80 ಜಾಸ್ತಿ ಪ್ಯಾಲೆಟ್ಸಲ್ಲಿ ಒಳಗೆ. ಏನು ಮಾಡೋದು ಅಂತೇಳಿ, ಒಂದು ಹಿಪ್ ಜಾಯಿಂಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿದೆ, ಅದನ್ನು ರಿಪ್ಲೇಸ್ ಮಾಡಲೇಬೇಕು ಇದು ಹಿಪ್ ಜಾಯಿಂಟ್. ಮತ್ತು ಆ ಹಿಪ್ ಜಾಯಿಂಟ್ ರಿಪ್ಲೇಸ್ ಮಾಡುವಾಗ ಅವನ ಕಾಲು ಒಂದು 1/2 ಇಂಚು ಆಗ್ತದೆ, ಜೀವನ ಉಳಿಸಬಹುದು. ಮತ್ತು ಕಿಡ್ನಿ ಹತ್ರ ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ, ಅದು ಸರ್ಜನ್ಸ್ ಹೇಳಬೇಕು, ನಾವು ಆರ್ಥೋಪೆಡಿಕ್ಸ್ನಿಂದ ನಾವು ಇಷ್ಟು ಮಾಡಿಕೊಡ್ತೇವೆ ಅದೆಲ್ಲ ಹೇಳಿದರು. ಆಯಿತು ಅಂಥೇಳಿ ಎಷ್ಟು ಬೇಕಾದೀತು ಒಟ್ಟಿಗೆ ಅಂತ ಅವಾಗ 375,000 ರೂಪಾಯಿ ಬೇಕು ಅಂತ. 98-2000 3 ಲಕ್ಷ ನಾನು ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ನಾನಂತೇಳಿ ಮಾಡಿದೆ ಒಂದು ಪ್ರಯತ್ನ ಮಾಡುವ ಅಂತ ಹೇಳಿ, ಸಬಕೋ ಸನ್ಮತಿ ದೇ ಭಗವಾನ್ ಅಂತೇಳಿ ಒಂದು ಆರ್ಟಿಕಲನ್ನು ಬಹುಜನ ಹಿತಾಯದಲ್ಲಿ ಬರೆದೆ. ಉದಯವಾಣಿಯಲ್ಲಿ ಇವನನ್ನು ಉಳಿಸುವುದು ಸಮಾಜದ ಜವಾಬ್ದಾರಿಯಲ್ಲವೇ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತಮ್ಮ ಜವಾಬ್ದಾರಿಯನ್ನು ಕಳಿಸಿಕೊಂಡಿದ್ದಾರೆ, ಆದರೆ ಯಾಕಂತೇಳಿದರೆ ಕಾರ್ಗಿಲ್ನಲ್ಲಿ ಯುದ್ಧ ಮಾಡುವ ಒಬ್ಬ ಯೋಧನಿರಲಿ, ಮಡಿಕೇರಿ ಕಾಲನ್ನು ರಕ್ಷಣೆ ಮಾಡುವ ಒಬ್ಬ ಫಾರೆಸ್ಟರ್ ಇರಲಿ, ಇಬ್ಬರು ದೇಶಕ್ಕಾಗಿ ಕೆಲಸ ಮಾಡ್ತಾ ಇರುವವರು, ಅವರನ್ನು ರಕ್ಷಣೆ ಮಾಡೋದು ಜವಾಬ್ದಾರಿ ಹೌದು ಅಂತ ತಿಳಿಯುವವರು, ಇಂತಿಂಥ ಅಕೌಂಟ್ ಕೊಟ್ಟಿದ್ದೇನೆ ನಾನು, ಅವನಿಗೆ ಸಾಲ ಕೊಡಿ. ದಯವಿಟ್ಟು ಗಮನಿಸಿರಿ, ಇದು ಭಿಕ್ಷೆ ಅಲ್ಲ, ಡೊನೇಷನ್ ಅಲ್ಲ, ಅವನಿಗೆ ಕೊಟ್ಟು ಕೊಡುವ ಸಾಲ. ಇಷ್ಟು ಒಂದು ಮಾಡಿಕೊಂಡು ನಾವು ಹಾಕಿ ಎಣಿಸಿದ್ರೆ ಮೂರೇ ದಿವಸದೊಳಗೆ 5 ಲಕ್ಷ ಆಯಿತು. ಕಂಪ್ಲೀಟ್ಲಿ ಸೀರಿಯಸ್ ಆಗಿ ಆಪರೇಷನ್ ಮಾಡಿದರು. ಸೀರಿಯಸ್ ಆಗಿ ಆಪರೇಷನ್ ಮಾಡಿ 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 ಅಷ್ಟರಲ್ಲಿ ಎಷ್ಟು ಜನರದ್ದು ಮಿಡಿತ ಅಂತ ಹೇಳಿದರು, ಎಷ್ಟು ಅಂತ ಹೇಳಿದರೆ ಎಷ್ಟೋ ಜನ ದೇವಸ್ಥಾನದ ಪ್ರಸಾದ ಅದೆಲ್ಲ ಆಗಿ ಪ್ರತಿಯೊಂದು ಹಂತ ಹಂತದಲ್ಲಿ ಎಕ್ಸ್ರೇ ತೆಗಿತಾ ಬಂದರು. ನಂಬರ್ ಆಫ್ ಪಿಲೆಟ್ಸ್ ಕಡಿಮೆ ಕಡಿಮೆ ಆಗಿ 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 45 ದಿವಸದೊಳಗೆ ಇವು ಸಂಪೂರ್ಣ ಮೊದಲಿನಿಂದ ಆಗದಿದ್ದರೂ ನೋಡಲಿಕ್ಕೆ ಮೊದಲಿನಿಂದ ಆದ. ಅವರದ್ದು ಫೋಟೋ ತೆಗೆದುಕೊಂಡು ಪುನಃ ಒಂದು ಲೇಖನ ಬರೆದೆ, ಈತನೀಗ ಬದುಕುಳಿಯುತ್ತಾನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಂಬಲದಿಂದ ಪ್ರಾರ್ಥನೆಯಿಂದ ಇವನು ಬದುಕುಳಿದಿದ್ದಾನೆ, ಇವನನ್ನು ಬದುಕಿಸಿ ಆಯಿತು, ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ನೋಡಿಕೊಳ್ಳುವ. ಈ ಪ್ರಕರಣದಲ್ಲಿ 6 ಲೇಖನಗಳನ್ನು ಬರೆದಿದ್ದೇನೆ ನಾನು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ DFO ಅವರಿಗೆ ಫಾಲೋವಿಂಗ್ ಕ್ವೆಶನ್ಸ್, ಯಾರದಾದ್ರೂ ಒಬ್ಬ ಮರ್ಡರರ್ ಇದ್ದರೆ ಮರ್ಡರ್ ಮಾಡಿಕೊಂಡು ಓಡಿ ಹೋಗ್ತಾನೆ, ಆಗ ಅವನಿಗೆ ಬುಲೆಟ್ ತಾಗಿತ್ತದೆ, ಅವನನ್ನು ಆಸ್ಪತ್ರೆಗೆ ಹೋಗಿ ಅವರನ್ನು ಆಪರೇಷನ್ ಮಾಡಿ ಇವನು ಕ್ಯೂರ್ ಮಾಡಿಕೊಂಡು ಅದರ ನಂತರ ಅವನಿಗೆ ಪಾಶಿ ಆಗ್ತಾರೆ, ಅದು ಬೇರೆ. ಆದರೆ ಅದು ಕರ್ತವ್ಯ, ಇದು ಒಂದು ಮರ್ಡರಿಗೆ ಮಾಡುವಂಥದ್ದು, ನೀವು ನಿಮ್ಮ ಎಂಪ್ಲಾಯಿಗೆ ಹೀಗೆ ಬಿಟ್ಟಿದ್ದೀರಿ, ಆದ್ದರಿಂದ ನಿಮ್ಮದು ಯಾವ ಶಿಕ್ಷೆಯ ಅಪರಾಧ ಅಂತೇಳಿ ಒಂದು 8-10 ಕ್ವೆಶನ್ಸ್ ಆಗಿ ನಾನು ಕಳಿಸಿದೆ, ಪೇಪರಲ್ಲಿ ಹಾಕಿದೆ, ಇದಕ್ಕೆ ಆನ್ಸರ್ ಮಾಡಿ ನೀವು ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ, ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಅವರೊಂದು ಕತೆ ಸೃಷ್ಟಿಸಿದರು ಮತ್ತು ರಿಜಾಯ್ಟರ್ ಕೊಟ್ಟರು, ಉದಯವಾಣಿಗೆ ಬರೆದು ಇದನ್ನು ಹಾಕಿಬೇಕು ಅಂತ. ನಾನು ಹೇಳಿದ್ವಿ ಉದಯವಾಣಿ ಅವರು ಹಾಕೋದು ಬೇಡ, ನನ್ನ ಕಾಲಮ್ನಲ್ಲಿ ಹಾಕಿ. ಪುನಃ ಗುರುವಾರ ಆಯಿತು, ನಮ್ಮ ಕಾಲಮ್ನಲ್ಲಿ ಹಾಕಿದ್ದು.
ಅವರ ಪ್ರಕಾರ ಎಂತ ಅಂತೇಳಿದರೆ, ಇವನು ಏನೋ ಡಿಪ್ರೆಷನ್ಗೆ ಹೋಗಿದ್ದ, ಸುಸೈಡ್ ಮಾಡ್ಕೊಳ್ಬೇಕಂತೇಳಿ ಅವನು ತನ್ನನ್ನೇ ತಾನು ಹೊಡೆದುಕೊಂಡ. ಆದ್ದರಿಂದ ಇದೇ ಇಷ್ಟೆಲ್ಲ ಅವಕಾಶ ಆಯಿತು. ಸುಸೈಡ್ ಮಾಡಿಕೊಳ್ಳೋವರಿಗೆ ನಾವು ಕೊಡುವ ಯಾವುದು ಪ್ರೊವಿಷನ್ ಇಲ್ಲ ಅಂತ ಪೆದ್ದು ಪೆದ್ದಾಗಿ ಆನ್ಸರ್ ಬರೆದಿದೆ. ಮರು ಅದರ ಕೆಳಗೆ ನನ್ನ ಎಕ್ಸ್ಪ್ಲನೇಷನ್ ಕೊಟ್ಟೆ. ಐ ಎ ಎಸ್ ಆಫೀಸರ್, ಐ ಎಫ್ ಎಸ್ ಆಫೀಸರ್ ಅಂತ ನಮಗೆ ದೊಡ್ಡ ಗೌರವ ಅವರ ಮೇಲೆ. ಅವರೆಲ್ಲ ತುಂಬ ಬುದ್ಧಿವಂತರು, ಅವರು ಚಾಣಾಕ್ಷರು, ಅದೆಲ್ಲ ಮಾಡುವುದಂತೇಳಿ ಇಂಥ ಬೆದ್ದು ಆನ್ಸರ್ ಕೊಡ್ತಾರಂತ ನಮಗೆ ಗೊತ್ತುಂಟ. ಆಯಿತು, ಮಾಡಿದರು ಅವರು. ನಾನು ಹೇಳಿದೆ ಉದಯವಾಣಿಯವರಿಗೆ ಹಾಕಬೇಡಿ, ನನ್ನ ಅಂಗಣದಲ್ಲಿ ಹಾಕಿ ಅವರದ್ದು ಎಕ್ಸ್ಪ್ಲನೇಷನ್. ಅದರ ನಂತರ ನನ್ನ ಎಕ್ಸ್ಪ್ಲನೇಷನ್ ಹಾಕಿದೆ, ನಾನು ಎಕ್ಸ್ಪ್ಲನೇಷನ್ ಹಾಕಿದೆ. ಅವ್ರಿಗೆ ಕೊಟ್ಟದ್ದೇನು, ಇವನನ್ನು ಅಪಾಯಿಂಟ್ಮೆಂಟ್ ಮಾಡಿ ಇಷ್ಟು ಕೆಲವೇ ತಿಂಗಳೊಳಗೆ ಇವನಿಗೆ ಡಿಪ್ರೆಷನ್ ಬಂತು. ಆ ಡಿಪ್ರೆಷನ್ ಬಂದ ಮೇಲೆ ಇವನು ಸುಸೈಡ್ ಮಾಡ್ಕೊಳ್ಳಿಕ್ಕೆ ನೋಡಿದ. ಆ ಸುಸೈಡ್ ಮಾಡಿಕೊಳ್ಳುವಾಗ ಅವನಿಗೆ ಗುಂಡು ಎಲ್ಲ ತಾಗಿತ್ತು. ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸರ್ಕಾರಿ ಖಜಾನೆಯಿಂದ ಮಾಡಲಿಕ್ಕೆ ಬರುವುದಿಲ್ಲ, ಅದರಿಂದ ಮಾಡಲಿಲ್ಲ ಅಂತ ನಾನು ಅವರಿಗೆ ಅವರದ್ದು ಪಬ್ಲಿಷ್ ಮಾಡಿದೆ, ನನ್ನದು ಪಬ್ಲಿಷ್ ಮಾಡಿದೆ, ಇದನ್ನೆಲ್ಲವನ್ನು ನೀವು ನೋಡಬಹುದು ಮಾಡಿ. ಆವಾಗ ಹೇಳಿದೆ ನಾನು, ನೋಡಿ ಯಾರಾದರೂ ಸುಸೈಡ್ ಮಾಡಿಕೊಂಡವರು ಗುಂಡನ್ನು ಮಂಡೆಗೆ ಹೊಡಿತಾರೆ, ನಾನು ಬದುಕಲಿಕ್ಕೆ ಯೋಗ್ಯ ಅಲ್ಲ ಅಂತ. ಯಾರಾದರೂ ಹೀಗೆ ಹೀಗೆ ಪಿಸ್ತೂಲ್ ತಗೊಂಡೋಗಿ, ಗನ್ ತಗೊಂಡೋಗಿ ಮಾಡಲಿಕ್ಕೆ ಆಗ್ತದ, ಗುಂಡೆಗೆ ಹೊಡಿಲಿಕ್ಕೆ ಆಗ್ತದ? ಒಂದು. ಎರಡನೇದು, ಗನ್ನದು ಸಣ್ಣ ಪಿಸ್ತೂಲ್ ಸಹ ಅಲ್ಲ ಅದು, ಸರ್ ವೈದ್ಯರು ಹೇಳ್ತಾರೆ ಅದು ಸ್ಪ್ರೆಡ್ ಆಗಿದೆ, ಸಾಧಾರಣ ಕಡಿಮೆ ಅಂತಾರೆ 6-12 feet ದೂರದಿಂದ ಹೊಡೆದಿದ್ದು ಅಂತ. ನೀವೊಂದು ಡೆಮೋನ್ಸ್ಟ್ರೇಷನ್ ಮಾಡಿ ಉಡುಪಿಗೆ ಬನ್ನಿ, ನಾವು ಗನ್ನ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ, ನೀವೊಂದು ಡೆಮೋನ್ಸ್ಟ್ರೇಷನ್ ಮಾಡಿ ಹೇಗೆ ಗುಂಡು ಹರಿಸೋದಂತ ಹೇಳಿ. ಹಾಂ, ಅಷ್ಟೇ ಹೇಳಿಕೊಂಡು ಭಾಳ ತಮಾಷೆ ಆಯಿತು. ಎಲ್ಲರೂ ಅವರಿಗೆ ಪುನಃ ಪತ್ರ ಬರೆದ್ರು, ನೀವು ಎಂತ ಪೆದ್ದು ಪೆದ್ದಾಗಿ ಮಾತಾಡ್ತೀರಿ, ಅದು ಇದೆಲ್ಲ ಆಯಿತು. ವರ್ಷನ್ ಚೇಂಜ್ ಮಾಡಿದರು. ಎರಡನೇ ವರ್ಷನ ಅಂತ ಅಂತೇಳಿದರೆ, ಇವಾಗ ಕೆಲವೇ ತಿಂಗಳೊಳಗೆ ಸ್ಮಗ್ಲರ್ಸ್ ಒಟ್ಟಿಗೆ ಮತ್ತು ಜಿಂಕೆಗೆಲ್ಲ ಸಿಕ್ಕಿಬಿ ಇದು ಅವ್ರ ಸೇರಿಕೊಂಡ ಅಂಥೇಳಿ ಅವನ ರೂಮ್ನಲ್ಲಿ ಒಂದು ಪಿಸ್ತ್ ಬಂದೂಕು ಮತ್ತು ಒಂದು ಜಿಂಕೆ ಚರ್ಮ ಅದನ್ನೆಲ್ಲ ಇಟ್ಟುಕೊಂಡು ಫೋಟೋ ತೆಗೆದು ಅಲ್ಲದೆ ಇದು ಪ್ರೂಫ್ ಉಂಟು ಹಾಗೆಲ್ಲ ಹೇಳಿ ಅವ್ರ ಹತ್ರ ಡಿಸ್ಪ್ಯೂಟ್ ಬಂದು ಅವರು ಹೊಡೆದರು ಇವನನ್ನು ಅಂತ ಹೇಳಾಯಿತು. ಇಷ್ಟೆಲ್ಲ ಆದ ಮೇಲೆ ನಾನು ಹೇಳಿದೆ, ಆಯಿತು ಹಾಗಾದರೆ ನಾವು ನೋಡೋಣ ಏನು ಅಂತ ಅಂತೇಳಿ ಪುನಃ ಪೇಪರ್ನಲ್ಲಿ ಹಾಕಿದೆ. ಕೊಡಗಿನಲ್ಲಿ ಯಾರಾದರೂ ಒಬ್ಬರು ದೇಶಪ್ರೇಮಿ ಇದ್ದರೆ, ನಿಮ್ಮ ಕೊಡಗಿನ ವೃಕ್ಷ ಸಂಪತ್ತನ್ನು ರಕ್ಷಿಸುವ ಒಬ್ಬ ಫಾರೆಸ್ಟರನ್ನು ಉಳಿಸುವುದು ನಿಮ್ಮ ಜವಾಬ್ದಾರಿ ಹೌದು ಅಂತ ತಿಳಿದುಕೊಳ್ಳುವ ವಕೀಲನಿದ್ದರೆ ನೀವು ಮುಂದೆ ಬಂದು ಇವನನ್ನು ರಕ್ಷಣೆ ಮಾಡಬೇಕು, ಸಾಧ್ಯ ಇದ್ದರೆ ಮಾಡಿ ಅಂತ. 3 ವಕೀಲರು ಬಂದರು. ಸರ್, ನಿಮ್ಮ ಎಲ್ಲ ಅಂಕಣಗಳನ್ನು ನಾವು ಓದ್ತೇವೆ, ನಾವು ಮಾಡ್ತೇವೆ, ಏನು ನಮಗೆ ಪ್ರತಿಫಲ ಅಪೇಕ್ಷೆ ಇಲ್ಲ ಅಂತ ಮಾಡಿ 1 ಜಜ್ಮೆಂಟ್ ಬಂತು. ಡಿಸ್ಟ್ರಿಕ್ಟ್ ಕೋರ್ಟ್ ಆಫ್ ಕೊಡಗು ಅವರು ಅನೌನ್ಸ್ ಮಾಡಿದರು. ಇದೆಲ್ಲ ಪೆದ್ದು ಪೆದ್ದು ಕಥೆಗಳು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾವ ಕಾರಣಕ್ಕಾಗಿ ಇಂಥ ಕಾಕ್ ಆ್ಯಂಡ್ ಬುಲ್ ಸ್ಟೋರಿಯನ್ನು ನೀವು ಮಾಡಬಾರ್ದು ಅಂತ ಹೇಳಿ ಈ 3 ಇಂಪಾರ್ಟೆಂಟ್ ತೀರ್ಪು ಕೊಟ್ಟರು. ಒಂದನೇ ಆದೇಶ ಎಂತ ಅಂತೇಳಿದರೆ, ಅವರಿಗೆ ಎಷ್ಟು ಖರ್ಚಾಗಿದೆ ಆಸ್ಪತ್ರೆಯಲ್ಲಿ ಎಲ್ಲ ಖರ್ಚುಗಳನ್ನು ಕೊಡಬೇಕು. ಒಂದು. ಎರಡನೇದು, ಅವರ 3 ನೀವು ಸಸ್ಪೆಂಡ್ ಮಾಡಿದ್ದಿರಲ್ಲ ಅದಕ್ಕೆಲ್ಲ ಸಂಬಳವನ್ನು ಕೊಡಬೇಕು. 3, ಅವರಿಗೆ ರೀಇನ್ಸ್ಟೇಟ್ ಮಾಡಿಕೊಂಡು ಅವರಿಗೆ ಇನ್ನೂ ಫಾರೆಸ್ಟಿಗೆ ಹೋಗ್ಲಿಕ್ಕೆ ಬಿಡಬಾರ್ದು, ಅವರಿಗೆ ಕಾಲು ಸರಿ ಇಲ್ಲ ಆದ್ದರಿಂದ ಒಂದು ಅಟೆಂಡರ್ ಪೋಸ್ಟನ್ನು ಕೊಟ್ಟು ಯಾವುದೇ ಒಂದು ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಅವರಿಗೆ ಇಡಬೇಕು ಅಂತೆ. ಈ 3 ಆಗಿಕೊಂಡು ಇವತ್ತು ನೀವು ಹೋದರೆ ನೀವು ಈ ಪ್ರಕಾರವಾಗಿ ಇವನನ್ನು ಕಾಣ್ತೀರ. ಅದೇ ಮಡಿಕೇರಿಯ ಒಂದು ಇದರಲ್ಲಿ ನಮ್ಮ ಮನೋಹರ ಇದ್ದಾರೆ. ಈಗ ಬಹುಶಃ ಇತ್ತೀಚೆಗೆ ರಿಟೈರ್ಡ್ ಆಗಿರ್ಬೋದು. ಇದು ಸಾಧಾರಣ 20 ಹಿಂದಿನ ಕತೆ. ಅದರ ನಂತರ ಹೆಚ್ಚು ನಮಗೆ ಆಗಲಿಲ್ಲ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಅವನಿಗೆ ಕೋರ್ಟಿಂದ ಚೆಕ್ ಬಂದಾಗ ನೇರವಾಗಿ ನಮ್ಮ ಕಚೇರಿಗೆ ಬಂದ. ಸರ್, ನನಗೆ ಸಂಬಳ ಸಿಕ್ಕಿತು ಮತ್ತು ಆಸ್ಪತ್ರೆಗೆ ಖರ್ಚು ಸಹ ಸಿಕ್ಕಿತು, ಈಗ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ಹೇಳಿದೆ, ಅದು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ನೋಡಿ, ಇಷ್ಟು ನಾನು ದೊಡ್ಡ ಲಿಸ್ಟೇ ಮಾಡಿಟ್ಟಿದ್ದು, ಯಾರ್ಯಾರು ಇವನಿಗೆ ಎಷ್ಟೆಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಅಂದರೆ ಅವನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಎಲ್ಲವನ್ನು ನೋಡಿ. ಇಂತಿಂಥವರೆಲ್ಲ 10,000, 5,000, 3,000, 2,000 ಕೊಟ್ಟವರು ಇದ್ದಾರೆ. ಎಲ್ಲರಿಗೆ ನೀನು ಥ್ಯಾಂಕ್ಸ್ ಹೇಳಿಕೊಂಡು ಅವರಿಗೆ ಹಣ ರಿಟರ್ನ್ ಮಾಡಬೇಕು. ನಿನ್ನನ್ನು ನೀನು ಈ ಕೇಸ್ನಲ್ಲಿ ವಿನ್ನಾದ ಬಗ್ಗೆ ಅವರಿಗೆ ಸಿಹಿ ಸುದ್ದಿಯನ್ನು ನೀನೇ ಕೊಡಬೇಕು, ಮಾಡು ಅಂತೇಳಿ.
ನಿಷ್ಠೆಯಿಂದ ಮಾಡಿದೆ ನೋಡಿ ಹುಡುಗ, ಎಲ್ಲರಿಗೆ ಮಡ್ಕೊಂಡು ತುಂಬ ನಿಮಗೆ ಥ್ಯಾಂಕ್ಸು ನನ್ನ ಜೀವ ರಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲ ಹೇಳಿದ್ರು. ಎಷ್ಟೋ ಜನ ಆ ಚೆಕ್ಕನ್ನು ವಾಪಸ್ ಕಳಿಸಿದ್ರು ಅವನಿಗೆ ನಿನ್ನ ಮದುವೆಗೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಅಂತ ತಿಳ್ಕೊ ಅಂತೇಳಿ. ಇಂಥ ಒಂದು ಘಟನೆಯಲ್ಲಿ ಇಂಪಾರ್ಟೆಂಟ್ ಎಂತ ಅಂತೇಳಿದರೆ, ನಮ್ಮ ಆರ್ಗನೈಸೇಷನ್ನಲ್ಲಿ ಯಾರು ಭಿಕ್ಷುಕರನ್ನು ನಾವು ಸೃಷ್ಟಿ ಮಾಡಿಲ್ಲ. ನಿಮಗೆ ಸಮಸ್ಯೆ ಇರುವುದಾ? ಹೌದು, ನಿಮಗೆ ಸಮಸ್ಯೆ ಇರುವಾಗ ನಾವು ಕೈ ಹಿಡಿದು ಮೇಲೆತ್ತಿದ್ದೇವೆ, ಜನರೆಲ್ಲ ಕೈ ಹಿಡಿದುಕೊಂಡು ಮೇಲೆತ್ತಾರೆ. ಕರೆಕ್ಟ್. ಆದರೆ ನೀವು ಭಿಕ್ಷುಕರಾಗಬೇಡಿ, ನೀವು ನಿಮಗೆ ಯಾವತ್ತೂ ಅದಕ್ಕೆ ಪರಿಹಾರ ಸಿಗ್ತದೆ ಆವಾಗ ನೀವು ಅದನ್ನು ಹಿಂದೆ ತಿರುಗಿಸಿಕೊಡಿ ಅಂತ. ಈ ತತ್ವ ಆಧಾರದ ಮೇಲೆ ಎಷ್ಟು ಆಯಿತು ಅಂತೇಳಿದರೆ, ಮನೋಹರನ ಗೌರವ ಮೇಲೆ ಹೋಯಿತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು ಇನ್ನು ನೀವು ಹೇಳಿದ ಹಾಗೆ ನಡೆಯುವುದಿಲ್ಲ ಅಂತ ಅವರಿಗೊಂದು ಮೆಸೇಜ್ ಹೋಯಿತು. ನಮ್ಮಂಥ ಸಂಸ್ಥೆಗಳಿಗೆ ಪ್ರಾರಂಭ ಮಾಡಲಿಕ್ಕೆ ಏನಾದರೂ ಆಯಿತು, ಆ ವಕೀಲರಿಗೆ ಎಷ್ಟು ಸಂತೋಷ. ಸಿ, ದಿಸ್ ಈಸ್ ಕಾಲ್ಡ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್. ಇದು ಮನೋಹರನ ಕಥೆ.